ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿಗೆ ಮತ್ತೆ ಧೈರ್ಯವನ್ನ ತುಂಬಿದ್ದಾರೆ ರೇವಣ್ಣ ಅವರು ಸಂಕಷ್ಟದಲ್ಲಿ ಇರುವವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಕಾರಣ ರಮೇಶ್ ಜಾರಕಿಹೊಳಿ ಹೇಳಿದ್ರು ನನಗೆ ಮೊದಲ ಕರೆಯನ್ನ ಮಾಡಿದ್ದೆ ಕುಮಾರಸ್ವಾಮಿ ಅವರು ಹಾಗೂ ರೇವಣ್ಣ ಅವರು ಅಂತ ಹೇಳಿ ಈಗ ರೇವಣ್ಣ ಅವರು ಹೇಳ್ತಾ ಇದ್ದಾರೆ ಸಂಕಷ್ಟದಲ್ಲಿರೋರಿಗೆ ಧೈರ್ಯ ತುಂಬೋ ಕೆಲಸ ಆಗಬೇಕಲ್ವಾ ಅಂತ ಹೇಳಿ ಅವರೊಂದಿಷ್ಟು ಧೈರ್ಯ ತುಂಬೋ ಕೆಲಸ ಮಾಡಿದ್ದಾರೆ ನೋಡಿ ಏನ್ ಹೇಳಿದ್ದಾರೆ ಆದರೆ ವೈಯಕ್ತಿಕವಾಗಿ ನಾನಕ್ಕೆ ನಾನು ಯಾತಕ್ಕೆ ಅವತ್ತು ರಮೇಶ್ ಒಳಗೆ ಫೋನ್ ಅಂದರೆ ನೋಡ್ರಿ ನೀವೊಂದು ಸಣ್ಣ ಸಮಾಜದಲ್ಲಿ ಎಸ್ ಟಿ ಸಮಾಜದಲ್ಲಿ ರಾಜಕೀಯಕ್ಕೆ ರಾಜಕೀಯ ಎಂಟ್ರ್ ಆಗಿದೆ ಒಳ್ಳೆಯ ಕೆಲಸ ಮಾಡಿ ನಮ್ಮದೇನಪ್ಪ ಅಂತಿಲ್ಲ ಆದರೆ ಇಂಥ ಟೈಮಲ್ಲಿ ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ನೃತಿಗೆಡಬೇಕಾಗಲ್ಲ ಇಂಥವನ್ನೆಲ್ಲ ಎದುರಿಸ್ಬೇಕು ಸಮಾಜದಲ್ಲಿ ಇಂಥವೆಲ್ಲ ಬಂದಾಗ ಧೈರ್ಯವಾಗಿ ಎದುರಿಸ್ಬೇಕು ಅಂತ ನಾನು ಅಷ್ಟು ಹೇಳಿದ್ದು ಹೊರತು ನಾನೇನು ಅವ್ರ ಹತ್ರ ಯಾವ ಕೆಲಸ ನಾನು ಒಂದು ಮುಖಾಲುಸ್ತೀನಿ ಬೇಕಾದ್ರೆ ಕೇಳಿ ಯಾವುದಾದ್ರೂ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಆದರೆ ಮಾನ್ಯತೆ ಇದ್ದಾಗ ನಾವು ಮನುಷ್ಯನ ನೋವಿದ್ದಾಗ ಅದರಲ್ಲಿ ನಮ್ಮದು ಹೇಳೋವಂಥ ಧರ್ಮ ಅಷ್ಟೇ ನನಗೆ ಬೇರೆ ಇಲ್ಲಿ ನನಗೇನು ಯಾವ ಪರ್ಸನಲ್ಲಿ ಯಾವೇನು ಒಬ್ಬ ಮನುಷ್ಯ ಏನು ತೊಂದರೆಲ್ಲಿದ್ದು ಸಕ ಸಂಕ ಧೈರ್ಯವಾಗಿರೋ ಎದುರಿಸ್ಬೇಡ ಅಂತ ಎದುರಿಸುವೆಲ್ಲ ಒಬ್ಬ ನಾಯಕ ಸಮಾಜದಲ್ಲಿ ಅನ್ನೋ ಭಾವನೆ ಸಮಾಜ ಸಚಿವ ಎಚ್ ಡಿ ರೇವಣ್ಣ ಅವರು ಆಡಿದಂಥ ಮಾತು ಮಾನ್ ಮಾನವೀಯತೆಯನ್ನ ನೋಡಬೇಕಾಗುತ್ತೆ ಸರಿನೋ ತಪ್ಪೋ ಗೊತ್ತಿಲ್ಲ ಆದ್ರೆ ಇಂತಹ ಸಂದರ್ಭಗಳಲ್ಲಿ ಧೈರ್ಯ ತುಂಬೋ ಕೆಲಸ ಮಾಡಬೇಕು ಅದಕ್ಕೆ ಧೈರ್ಯ ತುಂಬಕ್ಕೆ ಅಂತ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿ ಒಂದೂವರೆ ವರ್ಷ ಆಗೋಯ್ತು ಅವ್ರ ಮಂತ್ರಿ ಆದಾಗಿನಿಂದ ನಾನು ಒಂದು ರೂಪಾಯಿ ಕೆಲಸನ ಅವ್ರ ಹತ್ರ ಮಾಡಿಸ್ಕೊಂಡಿಲ್ಲ ಆದ್ರೆ ಅವ್ರಿಗೆ ಧೈರ್ಯ ತುಂಬಬೇಕಾಗಿತ್ತು ಧೈರ್ಯ ತುಂಬಿದೆ ಅಷ್ಟೇ ಅಂತ ಮಾತನ್ನ ಎಚ್ ಡಿ ರೇವಣ್ಣ ಅವರು ಆಡಿರೋದು ಜಾರಕಿಹೊಳಿ ಪರ ನಿಲ್ತೀವಿ ಅಂತ ಹೇಳಿದ್ದಾರೆ ಕೇಸ್ ಏನಾಗುತ್ತೆ ಅನ್ನೋದ್ರ ಮೇಲೆ ಯಾರು ಪರವಾಗಿ ಅನ್ನೋದು ಗೊತ್ತಾಗುತ್ತೆ ಬಟ್ ಕೇಸ್ ಹೆಂಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ಯಾರು ಪರವಾಗಿ ನಿಂತಿರಿ ಏನು ಪ್ರಯೋಜನ ಗೊತ್ತಿಲ್ಲ ರೇವಣ್ಣವರಂತೂ ಹೇಳ್ತಾ ಇದ್ದಾರೆ ಪಂಚಾಂಗದ ವಿಚಾರವನ್ನು ಕೂಡ ಮಾತನಾಡಿದ್ದಾರೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ